ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಎರಡು ದಿನದಿಂದ ಸ್ಟುಡಿಯೋದಲ್ಲಿ ಜಾಸ್ತಿ ಕೆಲಸ ಇದ್ದಿದ್ರಿಂದ ಯಾವುದೇ ವಿಡಿಯೋನ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಊರಿಂದ ತಗೊಂಡು ಬಂದಿರೋ ಕುಂಬಳಕಾಯಿನೂ ಕೂಡ ನಾನು ಬಳಸ್ಕೊಂಡಿರಲಿಲ್ಲ ಸರಿ ಇವತ್ತು ಭಾನುವಾರ ಅಲ್ವಾ ಅದು ಅಲ್ಲದೆ ಇವತ್ತು ನಾನ್ ವೆಜ್ ಏನು ಮಾಡೋಂಗಿಲ್ಲ ಹನುಮಾನ್ ಜಯಂತಿ ಇದ್ದಿದ್ದರಿಂದ ಕುಂಬಳಕಾಯಿನ ಬಳಸ್ಕೊಂಡು ಪಂಪ್ಕಿನ್ ಪರೋಟ ಹಾಗೆ ಪಂಪ್ಕಿನ್ ಪಾಯಸ ಮಾಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಕುಂಬಳಕಾಯಿನ ಬಾಗ್ಲಲ್ಲಿ ಹೊಡಿಲಿಕ್ಕೆ ಕೊಟ್ಟಿದ್ದೀನಿ ನಮ್ಮವ್ವ ಎಲ್ಲ ಹೇಳ್ತಾರೆ ಮನೆ ಒಳಗಡೆ ಕುಂಬಳಕಾಯಿನ ಕಟ್ ಮಾಡಬಾರ್ದು ಹೊಸಲು ಹೊಡಿಬೇಕು ಅಂತ ಹಂಗಾಗಿ ನಾನು ಕೂಡ ಅದನ್ನೇ ರೂಢಿ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಇವತ್ತು ನೆಲ್ಲಿಕಾಯಿ ಕರ್ಬೇವ್ನ ಬಳಸ್ಕೊಂಡು ಒಂದು ಜ್ಯೂಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಸಂಡೇ ಟೈಮ್ ಈ ಥರ ಹೆಲ್ದಿ ಜ್ಯೂಸಸ್ನೆಲ್ಲ ಮಾಡೋಕೆ ಹೋಗೋಲ್ಲ ಆದರೆ ನೀವು ಕಮೆಂಟ್ ಮೂಲಕ ಕೇಳ್ತಿರ್ತೀರಾ ಅಲ್ವಾ ಹೆಲ್ದಿ ಜ್ಯೂಸಸ್ನ ಹಾಗೆ ಡಿಟಾಕ್ಸ್ ಡ್ರಿಂಕ್ನ ನಮಗೂ ಕೂಡ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹಾಗಾಗಿ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ನಾನು ಎರಡು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣು ಕೂಡ ತಗೊಂಡಿದ್ದೀನಿ ನೆಲ್ಲಿಕಾಯಿನ ನಾವು ಬೆಟ್ಟದ ನೆಲ್ಲಿಕಾಯಿ ಅಂತ ಬರುತ್ತಲ್ಲ ಅದನ್ನ ತಗೊಳ್ಬೇಕು ಜಾರಿಗೆ ನೆಲ್ಲಿಕಾಯಿ ಶುಂಠಿ ಕರಿಬೇವು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸೋದಿಸ್ಕೊಂಡು ಅದಕ್ಕೆ ಲೆಮನ್ನು ಹಾಗೆ ಹನಿ ಹಾಕೊಂಡು ಕುಡಿದ್ರೆ ಆಯ್ತು ಇದನ್ನ ನಾವು ಸೋದಿಸ್ಕೊಂಡೇ ಕುಡಿಬೇಕು ಅಂತ ಏನಿಲ್ಲ ಹಂಗೆ ಕೂಡ ಕುಡಿಬಹುದು ಆದ್ರೆ ನನಗೆ ಹಂಗೆ ಕುಡಿಲಿಕ್ಕೆ ಇಷ್ಟ ಆಗಲ್ಲ ಹಾಗೆ ಕುಡಿದ್ರೆ ಇನ್ನು ಹೆಲ್ತ್ ಬೆನಿಫಿಟ್ ಜಾಸ್ತಿ ಅಂತಲೇ ಹೇಳ್ಬೋದು ಇದರಲ್ಲಿರೋ ಫೈಬರ್ ಅಂಶ ಕೂಡ ನಮಗೆ ಸಿಗುತ್ತೆ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಈ ಜ್ಯೂಸ್ನ ಮಾಡ್ಕೊಂಡು ಕುಡಿತೀನಿ ನಾವು ಖಾಲಿ ಹೊಟ್ಟೆಲೇ ಜ್ಯೂಸ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರೋ ಪ್ಯಾಟ್ ಟಾಕ್ಸಿನ್ ಅಥವಾ ವಿಷಕಾರಿ ಅಂಶನ ಹೊರಗಡೆ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ನಮ್ಮ ಡೈಜೆಷನ್ನು ಕೂಡ ಇಂಪ್ರೂವ್ ಮಾಡುತ್ತೆ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಇದು ನಮ್ಮ ಸ್ಕಿನ್ನ ಗ್ಲೋ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನೆಲ್ಲಿಕಾಯಿ ಕರ್ಬೇವು ಎರಡನ್ನೂ ಸೇರಿಸಿ ಜ್ಯೂಸ್ ಮಾಡ್ಕೊಂಡಿರೋದ್ರಿಂದ ನಮ್ ಹೇರ್ ಫಾಲ್ ಕಂಟ್ರೋಲ್ ಇರಬಹುದು ನಮ್ ಹೇರ್ ಗ್ರೋತ್ ಇರ್ಬಹುದು ಇದು ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳಬಹುದು ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡುತ್ತೆ ಶೀತ ಕೆಮ್ಮು ಉಂಟು ಮಾಡೋ ಬ್ಯಾಕ್ಟೀರಿಯಾಗಳಿಂದ ನಮ್ಮ ದೇಹನ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಆಯುರ್ವೇದಿಕ ಲೇಡೋ ಪ್ರಕಾರ ವಾತ ಪಿತ್ತ ಕಫ ಈ ಮೂರು ದೋಷಗಳನ್ನ ಪರಿಹಾರ ಮಾಡೋ ಶಕ್ತಿ ನೆಲ್ಲಿಕಾಯಿಗಿದೆ ಅಂತ ಕೂಡ ಹೇಳ್ತಾರೆ ನಮ್ಮನೇಲಿ ನನ್ನ ಹಸ್ಬೆಂಡ್ ಹೊರಗಡೆ ಜಾಸ್ತಿ ಒಡ್ಡಾಡೋದ್ರಿಂದ ಅವ್ರಿಗೆ ಡ್ಯಾಂಡ್ರಫ್ ಜಾಸ್ತಿನೇ ಆಗ್ತಿರುತ್ತೆ ನಾನು ಆ ಥರ ಆದಾಗೆಲ್ಲ ನೆಲ್ಲಿಕಾಯಿನ ಪೌಡರ್ ಮಾಡಿ ಎರಡು ಸ್ಪೂನ್ ಆಗೋವಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ತಲೆಗೆ ಅಂದರೆ ನೆಲ್ಲಿಕಾಯಿ ಡ್ಯಾಂಡ್ರಫ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ನೀವು ಕೇಳ್ತಿರ್ತೀರ ಅಲ್ವಾ ಹೇರ್ ಫಾಲ್ ಕಂಟ್ರೋಲ್ಗೆ ಹಾಗೆ ಹೇರ್ ಗ್ರೋತ್ಗೆ ಏನಾದರೂ ಟಿಪ್ಸ್ ಇದ್ರೆ ಕೊಡಿ ಅಂತ ಹೇಳಿ ನಾನು ಪ್ರತಿದಿನ ಕುಡಿಯೋ ಎಲ್ದಿ ಜ್ಯೂಸಸ್ ಜೊತೆಗೆ ಅಥವಾ ಊಟದ ಜೊತೆಗೆ ಈ ಥರ ಆಸನಗಳನ್ನು ಮಾಡ್ತೀನಿ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಆಸನಗಳನ್ನ ನಾವು ಪ್ರತಿದಿನ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಹೇರ್ ಗ್ರೋತ್ಗೂ ಕೂಡ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇವೆಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಆಸನಗಳು ನಾನು ಪ್ರತಿದಿನ ಮಾಡುವಂಥ ಆಸನಗಳು ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ ಹಾಗೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದರಿಂದ ನಿಮಗೇನಾದರೂ ಹೆಲ್ಪ್ ಆದರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪಂಪ್ಕಿನ್ ಪರೋಟ ಮಾಡ್ತೀನಿ ಅಂತ ಹೇಳಿದ್ನಲ್ವ ಅದಕ್ಕೆ ಕುಂಬಳಕಾಯೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಬೀಜಗಳನ್ನೆಲ್ಲ ನಾನು ಬಿಸಾಡ್ಲಿಕ್ಕೆ ಹೋಗಲ್ಲ ಇದನ್ನು ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಟೈಮ್ ಸಿಕ್ಕಿದಾಗ ಬಿಡಿಸಿ ಇಟ್ಕೊಳ್ತೀನಿ ಹೊರ್ಗಡೆ ಪಂಕಿನ್ ಸೀಡ್ಸ್ ಎಲ್ಲ ಎಷ್ಟು ಕಾಸ್ಟ್ಲಿ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ನಾವೇನು ಮಾಡ್ತೀವಿ ಕುಂಬಳಕಾಯಿ ತಂದಾಗ ಬೀಜ ಎಲ್ಲ ತೆಗ್ದು ಬಿಸಾಕ್ಬಿಟ್ಟು ಬರೀ ಪಲ್ಯ ಮಾಡ್ಕೊಂಡು ತಿನ್ಬಿಡ್ತೀವಿ ಅದ್ರ ಬದಲು ಆ ಸೀಡ್ಸನ್ನು ಕೂಡ ನಾವು ಈ ಥರ ಯೂಸ್ ಮಾಡ್ಕೊಳ್ಬೋದು ಹಾಗೆ ಶಾಪಲ್ಲಿ ಟೈಮ್ ಸಿಕ್ಕಿದಾಗ ಈ ಕೆಲಸಗಳನ್ನೂ ಕೂಡ ಮಾಡ್ಕೊಂಡು ಬಿಡ್ತೀನಿ ಪಂಪ್ಕಿನ್ ಪರೋಟ ಮಾಡಲಿಕ್ಕೆ ಕುಂಬಳಕಾಯಿನೂ ಕೂಡ ಸ್ಟೀಮ್ ಮಾಡ್ಕೊಂತ ಇದೀನಿ ಅದು ಬೇಯಕೊಳ್ಳೋ ಅಷ್ಟರಲ್ಲಿ ಇಟ್ನ ನಾತ್ಕೊಂಡ್ ಬಿಡೋಣ ಅಂತ ಒಂದು ಬೌಲ್ ಗೆ ಕಪ್ಪಷ್ಟು ಕಪ್ ಅಷ್ಟು ಗೋಧಿ ಹಿಟ್ನ ಹಾಕೊಂಡ್ತಾ ಇದ್ದೀನಿ ಎರಡು ಕಪ್ಗು ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೆ ಮಾಡ್ಕೊಂತ ಇದ್ದೀನಿ ಹಾಗೆ ಇದಕ್ಕೆ ಒಂದ್ ಎರಡ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ನ ಹಾಕೊಂಡ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಅಜ್ವೈನ ಹಾಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಮಿತ್ಕೊಳ್ಬೇಕು ಚಪಾತಿ ಹಿಟ್ಟನ್ನ ನಾವು ಯಾವ ಥರ ನಾತ್ಕೊಳ್ತೀವಿ ಅಥವಾ ಮಿತ್ಕೊಳ್ತೀವಿ ಆ ಥರ ನಾದ್ಕೊಂಡ್ರೆ ಆಯಿತು ಮಾಡ್ಕೊಂಡಿದ್ದಾಯ್ತು ಈ ಪರೋಟಾಗೆ ಖಾಲಿ ಮೊಸ್ರು ಇದ್ರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಬೇರೆ ಏನೂ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಆದರೆ ಇವತ್ತು ಸ್ವಲ್ಪ ಚಟ್ನಿ ಮಾಡ್ಕೊಂಡು ಬಿಡೋಣ ಯಾಕಂದ್ರೆ ನನ್ನ ಹಸ್ಬೆಂಡ್ಗೆ ಬರೀ ಮೊಸರು ಕೊಡ್ರೆ ಅವರು ಅಷ್ಟೊಂದು ಇಷ್ಟಪಡಲ್ಲ ಅವ್ರಿಗೆ ಸ್ವಲ್ಪ ಸ್ಪೈಸಿಯಾಗಿ ಕೂಡ ಇರಬೇಕು ಹಾಗಾಗಿ ಇವತ್ತು ನಾನು ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸಾಫ್ಟಾಗಿರೋ ಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡು ನೆನೆಸ್ಕೊಂಡು ಆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಅಷ್ಟು ಬೆಲ್ಲದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗಿ ಹೋಗ್ಬಿಟ್ಟು ಪಮ್ಕಿನ್ ಪರೋಟಾಗೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ನೋಡಿ ಹಾಗೆ ಬಿಸಿ ಅನ್ನಕ್ಕೂ ಕೂಡ ಈ ಚಟ್ನಿ ಹಾಕೊಂಡು ತಿನ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಕುಂಬ್ಳಕಾಯಿ ಕೂಡ ಬೆಂದಿದೆ ಸಲ ಚೆಕ್ ಮಾಡ್ಕೊಂಡು ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ತಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂತ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಆದ್ಮೇಲೆ ಇದನ್ನ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಪರೋಟಕ್ಕೆ ಬೇಕಾಗೋ ಮಸಾಲೆನ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಒಂದು ಕುಟಾಣಿಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕೊಂಡು ಚೆನ್ನಾಗಿ ಇದ್ದೀನಿ ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಳ್ಬೋದು ಆದರೆ ಕುಟಾಣಿಲಿ ಮಾಡಿದರೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇದನ್ನ ರೆಡಿ ಮೇಲೆ ಒಂದು ಬೌಲ್ಗೆ ತಣ್ಣಗಾಗಿರೋ ಕುಂಬಳುಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇಲ್ಲಾಂದರೆ ಮಿಕ್ಸ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ನಾನು ಬೈಂಡಿಂಗ್ ಸ್ವಲ್ಪ ಚೆನ್ನಾಗಾಗಲಿ ಅಂತ ಹಾಕೊಳ್ತಾ ಇರೋದು ಯಾಕಂದರೆ ಕುಂಬಳಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ವ ಹಾಗಾಗಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸ್ವಲ್ಪ ಮೆಣಸು ಹಾಗೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಪುದೀನ ಹಾಗೆ ಜಜ್ಜಿಟ್ಕೊಂಡಿದ್ವಲ್ಲ ಹಸಿರು ಮೆಣಸಿನ್ಕಾಯಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗೆ ಅಕ್ಕಿ ಹಿಟ್ಟು ಸಾಲಿಲ್ಲ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಉಂಡೆ ನಮಗೆ ಚೆನ್ನಾಗಿ ಬರಬೇಕು ಅಂದರೆ ನಾವು ಒಬ್ಬಟ್ಟು ಮಾಡ್ಕೊತೀವಿ ನೋಡಿ ಆವಾಗ ಊರ್ನ ಮಾಡ್ಕೊಳ್ತೀವಲ್ಲ ಆ ಥರ ನಾವು ಇದನ್ನು ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಪರೋಟ ಆದರೆ ಸಾಕು ಇದು ರೆಡಿಯಾಗಿದೆ ಅಂತ ಅರ್ಥ ಇವತ್ತು ನಾನು ದೋಸೆ ತವಾದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ತವ ಮೇಲ್ಗಡೆ ಇಟ್ಬಿಟ್ಟಿದ್ದೆ ತಗೊಳ್ಳೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಈ ದೋಸೆ ತವಾದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಲಟ್ಟಿಸ್ಕೊಳ್ತಾ ಇದ್ದೀವಿ ಪೂರಿ ಮಾಡ್ಕೊಳ್ತೀವಲ್ಲ ಅಷ್ಟು ಲಟ್ಟಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ಒಂದೇ ಒಂದು ಸ್ವಲ್ಪ ಚಿಟಕಿ ಅಷ್ಟು ನೀಟಾಗಿ ಸವರ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಪರೋಟದಲ್ಲಿ ತುಪ್ಪದ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗೆ ನನ್ನ ಹಸ್ಬೆಂಡು ಡೈರೆಕ್ಟಾಗಿ ತುಪ್ಪ ಕೊಟ್ಟರೆ ಅವರು ಯಾವತ್ತೂ ತಿನ್ನೋದಿಲ್ಲ ಹಾಗಾಗಿ ನಾನು ಅಡುಗೆ ಮಾಡುವಾಗಲೇ ತುಪ್ಪನ ಬಳಸ್ಕೊಂಡು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನಿಮಗಿಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಗೆ ಕೂಡ ಮಾಡ್ಕೊಳ್ಬೋದು ಇವಾಗ ನಾವು ಮಾಡಿ ಮಾಡಿಟ್ಕೊಂಡಿದ್ದು ನೋಡಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಕುಂಬಳುಕಾಯ್ದು ಮಿಕ್ಚರ್ನ ನಾನು ಇದಕ್ಕೆ ಸೇರಿಸ್ಕೊಂಡು ಕೈಯಲ್ಲೇ ತಟ್ಕೊಳ್ತೀನಿ ಇದಕ್ಕೆ ಲಟ್ಟಣ್ಗೆ ಅವಶ್ಯಕತೆ ಏನಿಲ್ಲ ಕಿತ್ತೋಗಿಬಿಡತ್ತೆ ನಾವು ಕೈಯಲ್ಲೇ ರೊಟ್ಟಿ ತಡ್ತೀವಿ ನೋಡಿ ಆ ಥರ ತಟ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗೇ ಬರುತ್ತೆ ಇದನ್ನು ನಾನು ತುಂಬ ತೆಳುವಾಗೇನು ತಟ್ಕೊಳ್ಲಿಕ್ಕೆ ಹೋಗಲ್ಲ ಸ್ವಲ್ಪ ದಪ್ಪನೇ ಮಾಡ್ಕೊತೀನಿ ಯಾಕಂದರೆ ಪಂಕಿನ ಹಾಕೊಂಡಿರೋದ್ರಿಂದ ತುಂಬ ತೆಳ್ಳಿಗಾದರೆ ಅಷ್ಟೊಂದಿನ್ ಚೆನ್ನಾಗಿರೋಲ್ಲ ಅಂತ ಅನಿಸುತ್ತೆ ನಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಬೋದು ನಮ್ಮ ರುಚಿ ತಕ್ಕನಾಗೆ ನಾವು ಎಲ್ಲ ಅಡುಗೆನೂ ಮಾಡ್ಕೊಳ್ಬೋದು ಇವಾಗ ಇದು ಕೂಡ ರೆಡಿಯಾಗಿದೆ ಇವಾಗ ನಾನು ಇದನ್ನು ತವಾ ಮೇಲೆ ಹಾಕೊಂಡು ಸೇಮ್ ಒಬ್ಬಟ್ಟನ್ನ ನಾವು ಯಾವ ಥರ ಬೇಯಿಸ್ಕೊಳ್ತೀವೋ ಆ ಥರ ಬೇಯಿಸ್ಕೊಂಡ್ರೆ ಆಯಿತು ಸ್ವಲ್ಪ ಎಣ್ಣೆ ಹಾಕೊಂಡು ಇವತ್ತು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ ಬಿಟ್ರೆ ಪಮ್ಕಿನ್ ಪರೋಟ ಕೂಡ ರೆಡಿಯಾಗಿ ಹೋಗ್ಬಿಡತ್ತೆ ತುಂಬಾ ರುಚಿಯಾಗಿರುತ್ತೆ ಇದರಲ್ಲಿ ಖಾರ ಕೂಡ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಸ್ವೀಟು ಖಾರ ಎರಡು ಮಿಕ್ಸ್ ಆಗಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಾನೆ ಹೇಳ್ಬೋದು ನನ್ನ ಹಸ್ಬೆಂಡ್ಗೂ ಕೂಡ ಇವತ್ತು ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಿದ್ರು ಇವತ್ತು ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಹನುಮಾನ್ ಜಯಂತಿ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ಗೆ ಫೇವ್ರೇಟ್ ಗಾಡ್ ಅಂತಾನೆ ಹೇಳ್ಬೋದು ನೈವೇದ್ಯಕ್ಕೆ ಸ್ವಲ್ಪ ಪಾಯಸ ಬಿಡೋಣ ಅಂತ ಹೇಳಿ ಕುಂಬಳಕಾಯಿ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಈ ಪಾಯಸನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿತ್ತು ಒಂದು ಮಿಕ್ಸರ್ ಜಾರ್ಗೆ ಒಂದು ಎಂಟರಿಂದ ಒಂಬತ್ತು ಗೋಡಂಬಿನ ನೆನೆಸಿ ಹಾಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಒಂದು ಒಂದೆರಡು ಮೂರು ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಪಾಯಸಕ್ಕೆ ತುಪ್ಪ ಹಾಕಿದ್ರೆ ಅಲ್ವಾ ಟೇಸ್ಟು ಹಂಗಾಗಿ ಒಂದು ಸ್ವಲ್ಪ ಗೋಡಂಬಿ ಹಾಗೆ ಬಾದಾಮ್ನ ನೀಟಾಗಿ ತುಪ್ಪದಲ್ಲಿ ಹುರ್ಕೊಂಡು ಅದು ಒಂದು ಅರ್ಧ ಫ್ರೈ ಆಗಿದೆ ಅನ್ನುವಾಗ ದ್ರಾಕ್ಷಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಅದೇ ತುಪ್ಪಕ್ಕೆ ಇವಾಗ ಒಂದು ಕಪ್ ಆಗುವಷ್ಟು ಕುಂಬಳಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಕುಂಬಳಕಾಯಿ ಸಿಪ್ಪೆ ಎಲ್ಲ ತೆಗೆದು ಬರೀ ತಿರುಳನ್ನ ಮಾತ್ರ ತುರಿದು ಇದಕ್ಕೆ ಸೇರಿಸ್ಕೊಳ್ತಾ ಇರೋದು ನಾವು ಕ್ಯಾರೆಟ್ ಪಾಯಸ ಹೆಂಗೆ ಮಾಡ್ತೀವಿ ನೋಡಿ ಸೇಮ್ ಅದೇ ಥರ ನೀಟಾಗಿ ಹಸಿ ವಾಸನೆ ಹೋಗೋವರೆಗು ತುಪ್ಪದಲ್ಲೇ ಚೆನ್ನಾಗಿ ಬುರ್ಕೊಳ್ಬೇಕು ಅಷ್ಟರಲ್ಲಿ ಸ್ವಲ್ಪ ಪಾಕ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಒಂದು ಐದಾರು ತುಂಡು ಕಲ್ಸಕ್ಕರೆನ ನೀರಲ್ಲಿ ಹಾಕೊಂಡು ಕರ್ಗಸ್ಕೊಳ್ತಾ ಇದ್ದೀನಿ ನಾನಿವತ್ತು ಬೆಲ್ಲ ಹಾಕೊಂಡು ಹೋಗಿಲ್ಲ ಯಾಕಂದರೆ ಬೆಲ್ಲ ಹಾಕಿದ್ರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನನ್ನ ಹಸ್ಬೆಂಡ್ ಏನಿದು ಈ ಕಲರ್ ಇದೆ ಅಂತ ಹೇಳ್ತಾರೆ ನನಗೆ ಸಕ್ಕರೆ ಹಾಕೊಂಡು ಮಾಡ್ಕೊಳ್ಳೋಕ್ಕೆ ಇಷ್ಟ ಹಾಗಾಗಿ ಕಲ್ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ಒಂದು ಕಪ್ ಆಗೋವಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಕುಂಬಳಕಾಯಿ ತುರಿಗೆ ಒಂದು ಕಪ್ ಅಷ್ಟು ಹಾಲು ಹಾಕೊಂಡ್ರೆ ಸಾಕು ಇದು ಚೆನ್ನಾಗಿ ಬೇಯ್ಕೊಂಡ್ಮೇಲೆ ಇದಕ್ಕೆ ನಾನು ಸಕ್ಕರೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ ಸಕ್ಕರೆ ನೀರನ್ನ ಸೇರಿಸ್ಕೊಂಡಾದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಕುಂಬಳಕಾಯಿ ಬೇಗನೆ ಬೆಂದೋಗ್ಬಿಡುತ್ತೆ ಅದು ಅಲ್ಲದೆ ನಾವು ತುರ್ದು ಹಾಕೊಂಡಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಇವಾಗ ನಾನು ಗೋಡಂಬಿನ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ನಾವು ಗೋಡಂಬಿ ಪೇಸ್ಟ್ನ ಸೇರಿಸ್ಕೊಳ್ಳೋದ್ರಿಂದ ಕುಂಬಳಕಾಯಿ ಪಾಯಸ ತುಂಬಾ ರಿಚ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಕೊನೆಯದಾಗಿ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಪಾಯಸ ಕೂಡ ರೆಡಿಯಾಗೋಯ್ತು ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಸ್ಪೂನ್ ಆಗೋವಷ್ಟು ಬಾದಾಮ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಬೇಕಾದರೂ ಹಾಕೊಳ್ಬೋದು ನಮ್ಮ ಮನೇಲಿ ಯಾವುದಿತ್ತು ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಗ್ಯಾಸ್ನ ಆಫ್ ಮಾಡಿ ಆಮೇಲೆ ಈ ಥರ ಬಾದಾಮ್ ಪುಡಿನ ಸೇರಿಸ್ಕೊಡೋದ್ರಿಂದ ಅದ್ರ ಫ್ಲೇವರ್ ಹಂಗೆ ಇರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೊನೇಲಿ ಸ್ವಲ್ಪ ತುಪ್ಪ ಹಾಗೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ಬಿಟ್ರೆ ಪಾಯಸ ಕಂಪ್ಲೀಟಾಗಿ ರೆಡಿಯಾಗಿ ಹೋಗ್ಬಿಡತ್ತೆ ನಿಜ ಹೇಳ್ತಿದ್ದೀನಿ ಇವತ್ತು ಈ ಪಾಯಸ ಸರ್ ತುಂಬಾ ರುಚಿಯಾಗಿ ಬಂದಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಮೇಲೆ ಶಾವಿಗೆ ಪಾಯಸ ಎಲ್ಲ ಮಾಡೋದು ಬೇಡ ಅದ್ರ ಬದಲು ಕುಂಬಳಕಾಯಿ ಪಾಯಸನೇ ಮಾಡ್ಕೊಂಡು ಬಿಡೋಣ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗೆ ನನ್ನ ಹಸ್ಬೆಂಡ್ ಕೂಡ ಬೈಕಲ್ಲಿ ಜಾಸ್ತಿಯೇ ಓಡಾಡ್ತಾ ಇರ್ತಾರೆ ಅವ್ರ ಕೆಲಸನೇ ಆ ಥರ ಆಗಿರೋದ್ರಿಂದ ಅವರು ತುಂಬ ಟ್ರಾವೆಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅವರು ಇತ್ತೀಚೆಗೆ ಯಾಕೋ ಬ್ಯಾಕ್ ಪೇನ್ ಇದೆ ಅಂತ ಹೇಳ್ತಿದ್ರು ಹಾಗೆ ನನಗೂ ಕೂಡ ಶಾಪಲ್ಲಿ ಕೂತಿದ್ದ ಜಾಗದಲ್ಲೇ ಕೂತಿರ್ತೀನಲ್ವ ನನಗೂ ಕೂಡ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು ನಮ್ಮ ಬೆಡ್ ಕೂಡ ತುಂಬಾ ಹೋಗ್ಬಿಟ್ಟಿತ್ತು ನೋಡ್ಲಿಕ್ಕೆ ಮಾತ್ರ ಚೆನ್ನಾಗಿತ್ತು ಆದರೆ ಮಲ್ಕೊಂಡ್ರೆ ತುಂಬ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು ಸರಿ ಒಂದು ಹೊಸ ಬೆಡ್ನೇ ತೊಗೊಂಡು ಬಿಡೋಣಪ್ಪ ಅಂತ ಹೇಳಿ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ ಸುಮ್ಮನೆ ಈಗ ಒಂದಿನ ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡುವಾಗ ಸಸ್ತಾ ಮ್ಯಾಟ್ರಸ್ ಇನ್ಸ್ಟಾಗ್ರಾಮ್ ಪೇಜ್ ಸಿಕ್ತು ಸರಿ ಸಲ ನೋಡೋಣ ನಮಗೇನಾದರೂ ಕ್ವಾಲಿಟಿ ಚೆನ್ನಾಗಿದ್ರೆ ಇದರಲ್ಲೇ ತಗೊಳ್ಳೋಣ ಅಂತ ಹೇಳಿ ನಾನು ಕೂಡ ಚೆಕ್ ಮಾಡಿದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಅಲ್ಲೇ ಇದ್ದಿದ್ರಿಂದ ಅವ್ರಿಗೆ ಕಾಲ್ ಮಾಡಿ ಈ ಥರ ಹೇಳಿದೆ ನನಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಬ್ಯಾಕ್ ಪೇನ್ ಬರ್ತಾ ಇದೆ ನಮಗೆ ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಒಂದು ಬೆಡ್ ಮಾಡಿಕೊಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ ಅವರು ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಕೆಲವೊಂದು ಬೆಡ್ಗಳನ್ನ ಸಜೆಸ್ಟ್ ಕೂಡ ಮಾಡಿದ್ರು ನಮಗೆ ಬ್ಯಾಕ್ ಪೇನ್ ಇರುತ್ತೆ ಈ ಬೆಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅವರೇ ನಮಗೆ ಸಜೆಸ್ಟ್ ಮಾಡಿದ್ದು ಇದನ್ನ ಆರ್ಥೋಪೆಟಿಕ್ ಪ್ರೀಮಿಯಂ ಫೋಮ್ ಅಂತ ಹೇಳ್ತಾರಂತೆ ನನಗೂ ಕೂಡ ಈ ಬೆಡ್ ತುಂಬಾ ಇಷ್ಟ ಆಯಿತು ಸರಿ ಅಂದ್ಬಿಟ್ಟು ಇದನ್ನೇ ಪರ್ಚೇಸ್ ಮಾಡಿದೆ ಅದು ಅಲ್ಲದೆ ಅವರು ಕೊಯಂಬತ್ತೂರವ್ರು ಆದರೂ ಕೂಡ ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ಹೇಳಿದ್ರು ಹೊಸೂರಲ್ಲಿ ಕೂಡ ನಮ್ಮ ಬ್ರ್ಯಾಂಚ್ ಇದೆ ನಾವು ಎಲ್ಲಿಗೆ ಬೇಕಾದರೂ ಫ್ರೀ ಡೆಲಿವರಿ ಮಾಡಿಕೊಡ್ತೀವಿ ಹಾಗೆ ಟೂ ಡೇಸಲ್ಲಿ ನಾವು ಫ್ರೀ ಡೆಲಿವರಿ ಮಾಡ್ಕೊಡ್ತೀವಿ ಅಂತ ಹೇಳಿ ನಮಗೂ ಕೂಡ ಆರ್ಡರ್ ಮಾಡಿ ಟೂ ಡೇಸ್ಗೆಲ್ಲ ಅವರು ಕಳಿಸ್ಕೊಟ್ಬಿಟ್ರು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಬಂದ ಕೂಡಲೇ ನಾನು ಕೂಡ ಚೆಕ್ ಮಾಡ್ತಾಯಿದ್ದೆ ಚೆನ್ನಾಗಿದೆಯಾ ಕ್ವಾಲಿಟಿ ಎಲ್ಲ ಅಂತ ಹೇಳಿ ನನಗೆ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು ಹಾಗೆ ನನ್ನ ಹಸ್ಬೆಂಡ್ ಕೂಡ ಚೆಕ್ ಮಾಡಿ ನೋಡ್ತಾ ಇದ್ರು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ ಅಂತ ಹೇಳಿ ಅದು ಅಲ್ಲದೆ ನಾವು ಹೊರಗಡೆ ಬೆಡ್ ಪ್ರೈಸ್ನ ನೋಡಿದ್ರೆ ಇದು ತುಂಬಾ ರೀಸನಬಲ್ ಆಗಿದೆ ಅಂತಲೇ ಹೇಳ್ಬೋದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಬೆಡ್ನ ಪರ್ಚೇಸ್ ಮಾಡಿದೆ ಅಂತಲೇ ನಾನು ಹೇಳ್ತೀನಿ ನಿಮಗೂ ಕೂಡ ಇವ್ರ ಪೇಜ್ ಡೀಟೇಲ್ಸ್ ಆಗಿರ್ಬೋದು ಇವ್ರ ಕಾಂಟ್ಯಾಕ್ಟ್ ನಂಬರ್ ಮೇಲ್ ಐ ಡಿ ಎಲ್ಲಾನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಇವತ್ತು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದುಬಿಡೋಣ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ಹೊರಟಿದ್ದೀವಿ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು ಒಂದು ಹನ್ನೆರಡೂವರೆನೇ ಆಗೋಗ್ಬಿಟ್ಟಿತ್ತು ಹೆಂಗಿದ್ರು ಇವತ್ತು ಸಂಜೆವರೆಗೂ ದೇವಸ್ಥಾನ ಓಪನ್ ಮಾಡಿರ್ತಾರಲ್ವ ನಿಧಾನಕ್ಕೆ ಹೋದರೆ ಏನು ತೊಂದರೆ ಇಲ್ಲ ಅಂಥೇಳಿ ನಿಧಾನಕ್ಕೆ ಹೊರಡ್ತಾ ಇದ್ದೀವಿ ನಾನು ದೇವಸ್ಥಾನಕ್ಕೇನಾದರೂ ಹೊರಟ್ರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಟಿಫನ್ ಮಾಡೋದು ಟಿಫನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಲ್ಲ ಅದೇನೂ ನಾನು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀನಿ ಆದರೆ ಇವತ್ತು ಮೊದಲನೇ ಸಲ ಪಾಯಸ ಮಾಡಿದ್ದಲ್ವ ನನ್ನ ಹಸ್ಬೆಂಡು ಒಂದು ಸ್ವಲ್ಪ ಕೂಡ ಚೆನ್ನಾಗಿ ಬಂದಿಲ್ಲ ಬೇಕಾದರೆ ತಿಂದು ನೋಡು ನೀನು ತುಂಬ ಕೆಟ್ಟದಾಗಿ ಬಂದಿದೆ ಅಂತ ಹೇಳಿ ರೇಗಿಸ್ತಾಯಿದ್ರು ಹಂಗಾಗಿ ನಾನು ಕೂಡ ಇವತ್ತು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಕುಂಬಳಕಾಯಿ ಪಾಯಸ ಸಾಮಾನ್ಯವಾಗಿ ಎಲ್ಲರೂ ಮಾಡಿರ್ತೀರಾ ಅಂತ ಅನ್ಸುತ್ತೆ ಆದ್ರೆ ನಾನು ಮೊದಲನೇ ಸಲ ಮಾಡಿದ್ದು ತುಂಬಾ ಟೇಸ್ಟಿಯಾಗಿ ಬಂದಿತ್ತಲ್ಲ ಹಾಗಾಗಿ ಸ್ವಲ್ಪ ಖುಷಿ ಆಯ್ತು ಇವತ್ತು ದೇವಸ್ಥಾನ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಎಲ್ಲಿರೋದಿದು ಅಂತ ಹೇಳಿ ನಮ್ಮನೆಗೆ ಸ್ವಲ್ಪ ಈ ದೇವಸ್ಥಾನ ಹತ್ರನೇ ಆಗುತ್ತೆ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದು ಅದು ಅಲ್ಲದೆ ನಿನ್ನೆ ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಆ ಪೂಜೆ ಕೂಡ ಮಾಡಿದರು ತುಂಬಾ ರಶ್ ಇತ್ತು ಎಷ್ಟು ರಶ್ ಇತ್ತು ಅಂದರೆ ದೇವ್ರ ದರ್ಶನ ಕೂಡ ನೀಟಾಗಿ ಮಾಡೋಕ್ಕಾಗಲಿಲ್ಲ ಬೇಗ ಬೇಗನೆ ಕಳಿಸ್ಬಿಟ್ರು ತುಂಬಾ ರಶ್ ಇತ್ತು ಒಳ್ಳೆ ಜಾತ್ರೆ ನಡೀತಿದೆಯೇನೋ ಅಂತಲೇ ಅನ್ನಿಸ್ತಾ ಇತ್ತು ಅಷ್ಟೊಂದು ರಶ್ ಅಂತಲೇ ಹೇಳ್ಬೋದು ಹಾಗೆ ಬರುವಾಗ ಸ್ವಲ್ಪ ಕಬ್ನಲ್ಲಿ ಕೂಡ ಕುಟ್ಕೊಂಡು ಅಲ್ಲಿಂದ ಹೊರಟು ನನಗೆ ಸ್ವಲ್ಪ ಮಣ್ಣಿನ ಪಾಟ್ಗಳು ಬೇಕಿತ್ತು ಮೊನ್ನೆ ಅದು ಅಲ್ಲದೆ ಜಗ್ ಕೂಡ ಉಡ್ದೋಯ್ತಲ್ವ ಅದನ್ನು ತೊಗೊಂಡು ಬರೋಣ ಅಂತ ಹೇಳಿ ಕ್ಲಿಯರ್ಟ್ಗೂ ಹೋಗಿಬಿಡೋಣ ಅಂತ ಹೇಳಿ ಅಲ್ಲಿಂದ ಕ್ಲಿಯರ್ಟ್ಗೂ ಓದೋ 前两天嘞。 ನನಗೆ ಜಗ್ಬೇಕಿತ್ತು ಮೇನ್ ಅದನ್ನೇ ಹುಡುಕ್ತಾ ಇದ್ದೆ ಆದರೆ ನನಗೆ ಸಲ ಸಿಕ್ಕಿರೋ ಥರ ಒಳ್ಳೆ ದಿ ಸಲ ಸಿಗಲಿಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿತ್ತಂತೆ ಅವರು ಕೂಡ ಹೇಳಿದ್ರು ನೆನ್ನೆ ತಾನೇ ಸ್ಟಾಕ್ ಎಲ್ಲ ಖಾಲಿ ಆಗಿಬಿಡ್ತು ನಾಳೆ ಅಥವಾ ನಾಡಿದ್ದು ತರಿಸ್ತೀವಿ ಅಂತ ಹೇಳಿ ಮತ್ತೆ ನಮಗೆ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಇರೋದ್ರಲ್ಲೇ ಒಂದು ನಾನು ಇವತ್ತು ತೊಗೊಂಡು ಬಂದೆ ಹಾಗೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ಸಿಕ್ಕಿದ್ರು ನನ್ನನ್ನು ಹಿಂದೆಯಿಂದನೇ ಗುರ್ತಿಡ್ದು ಬಂದು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನಗೂ ಕೂಡ ತುಂಬಾ ಖುಷಿ ಈ ಥರ ಯಾರಾದರೂ ಒಬ್ಬರು ರೆಕಗ್ನೈಸ್ ಮಾಡಿ ಮಾತಾಡಿಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅವರು ಕೂಡ ಹೇಳ್ತಾ ಇದ್ರು ನೀವು ಶಾರ್ಟ್ಸಲ್ಲೆಲ್ಲ ಮೆನ್ಷನ್ ಮಾಡಿ ಹೇಳ್ತಾ ಇದ್ರಿ ಅಲ್ವಾ ಆ ನೆಲ್ಮಂಗ್ಲ ಕ್ಲಿಯರ್ಟಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಅಂತ ಹೇಳಿ ಹಾಗಾಗಿ ನಾನು ಇವತ್ತು ಬಂದೆ ನೀವು ಕೂಡ ಸಿಕ್ಕಿದ್ದು ನನಗೂ ಖುಷಿ ಆಯಿತು ಅಂತ ಹೇಳ್ತಿದ್ರು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಹಾಗೆ ಕ್ಲಿಯರ್ಟಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇವತ್ತು ರಾತ್ರಿ ಊಟಕ್ಕೆ ನನ್ನ ಹಸ್ಬೆಂಡು ಏನು ಬೇಡ ನನಗೊಂದು ಚಪಾತಿ ಇದ್ದರೆ ಸಾಕು ಅಂತ ಹೇಳಿದ್ರು ಬೆಳಗ್ಗೆ ಮಾಡಿದ ಪರೋಟನೇ ಇನ್ನೊಂದು ಮಿಕ್ಕಿತ್ತು ಸರಿ ಅಂದ್ಬಿಟ್ಟು ಅವ್ರಿಗೆ ಅಂತ ಹೇಳಿ ನನಗೆ ಸ್ವಲ್ಪ ರಾಗಿ ಮಾಲ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಒಂದು ಕಪ್ಪಷ್ಟು ರಾಗಿ ಮಾಲ್ಟ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪಾಯಸ ಕೂಡ ತಗೊಂಡಿದ್ದೀನಿ ನಾನು ರಾತ್ರಿ ಟೈಮ್ ಸ್ವಲ್ಪ ಕಡಿಮೆನೇ ಊಟ ಮಾಡೋದು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮಟ್ಪಾಟ್ಗಳ್ನ ತಗೊಂಡು ಬಂದಿದ್ನಲ್ಲ ಅವನ್ನು ಕೂಡ ಸೀಸನಿಂಗ್ ಮಾಡ್ಕೊಂಡು ಬಿಡೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ನೀವು ಕೂಡ ಸಾಕಷ್ಟು ಸಲ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಮಟ್ಪಾಟ್ಗಳನ್ನೆಲ್ಲ ನೀವು ಯಾವ ಥರ ಯೂಸ್ ಮಾಡ್ತೀರಾ ನಾವು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟ ತಕ್ಷಣ ಅದು ಒಡೆದೋಗ್ಬಿಡುತ್ತೆ ನೀವು ಸೀಸನಿಂಗ್ ಮಾಡಬೇಕಾದ್ರೆ ಒಂದ್ಸಲ ನಮಗೂ ಕೂಡ ತೋರಿಸಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹಾಗಾಗಿ ನಾನು ಯಾವ ಥರ ಸೀಸನಿಂಗ್ ಮಾಡ್ತೀನಿ ಅಂತ ಕೂಡ ನಿಮಗೆ ಹೇಳ್ತೀನಿ ನಾನಿವತ್ತು ಜಾಸ್ತಿಯನ್ನು ತಗೊಂಡು ಬಂದಿಲ್ಲ ಬರೀ ಒಂದು ನೀರಿನ ಜಗ್ ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ಒಂದು ಪುಟ್ ಪಾಂಡ್ಲಿ ಕೂಡ ತೊಗೊಂಡು ಬಂದಿದ್ದೀನಿ ಇದಕ್ಕೆ ನಾನು ಮುನ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟೆ ಇದ್ರದ್ದು ರೈಟ್ ಸ್ವಲ್ಪ ಜಾಸ್ತಿನೇ ಆಯಿತು ಈ ಕ್ಲೇ ಅಲ್ಲಿ ಯಾವ ಥರ ಅಂದರೆ ಸ್ವಲ್ಪ ರೈಟು ಜಾಸ್ತಿನೇ ಇರುತ್ತೆ ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅಲ್ಲೇ ಹೋಗಿ ಬರ್ತೀನಿ ಈ ಗ್ಲಾಸ್ಗೆ ನಾನು ಒನ್ ಸೆವೆಂಟಿ ರುಪೀಸ್ ಕೊಟ್ಟೆ ಹಾಗೆ ಅದಕ್ಕೆ ಏಳ್ನೂರು ರೂಪಾಯಿ ಏನೋ ಆಯಿತು ಈ ಸಲ ನನಗೆ ಜಗ್ ಸಿಗಲಿಲ್ಲ ಹಾಗಾಗಿ ಇದೇ ಥರದನ್ನ ತೊಗೊಂಡು ಬಂದಿದ್ದೀನಿ ನೀರಾಕಿಡಲಿಕ್ಕೆ ಬೇಕಾಗಿತ್ತು ಅದರಲ್ಲೂ ಚಿಕ್ಕದಾಗಿರೋದು ಬೇಕಿತ್ತು ನನಗೆ ಜಾಗ ಇಲ್ವಲ್ಲ ಹಾಗಾಗಿ ಕ್ಲೇ ಕ್ಲೇಯಾರ್ಟು ಕೂಡ ನೀವು ಲೊಕೇಶನ್ನ ಶೇರ್ ಮಾಡಿ ಅಂತ ಹೇಳ್ತಿದ್ರಿ ಹಾಗಾಗಿ ನಾನು ಈ ವ್ಲಾಗಲ್ಲಿ ಲೊಕೇಶನ್ನು ಕೂಡ ಶೇರ್ ಮಾಡ್ತೀನಿ ಇದು ಯಾವುದೇ ಥರ ಸ್ಪಾನ್ಸರ್ ವಿಡಿಯೋ ಏನಲ್ಲ ನಾವೇ ಹೋಗಿ ಪರ್ಚೇಸ್ ಮಾಡಿ ತೊಗೊಂಡು ಬಂದಿರೋದು ನೀವು ಸುಮಾರು ಸಲ ಕೇಳ್ತಾ ಇರ್ತೀರಿ ಅಲ್ವಾ ಹಾಗಾಗಿ ನಾನು ಶೇರ್ ಮಾಡಿದೆ ಅಷ್ಟೇ ಹಾಗೆ ಮಣ್ಣಿನ ಪಾತ್ರೆಗಳನ್ನ ಕೂಡ ಸೀಸನಿಂಗ್ ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಈ ಥರ ನಾವು ನೀರು ಕುಡಿಯೋ ಗ್ಲಾಸ್ ಇರ್ಬೋದು ಅಥವಾ ನೀರನ್ನ ತುಂಬಿಸಿಕೋ ಪಾಟ್ಗಳನ್ನ ಒಂದೆರಡು ದಿನ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಬಿಟ್ಟು ಆಮೇಲೆ ಒಂದೆರಡು ಗಂಟೆಗಳ ಕಾಲ ಆ ಬಿಸಿಲಲ್ಲಿ ಒಣಗಿಸಿಟ್ರೆ ಆಯಿತು ಅದು ನೀಟಾಗಿ ಸೀಸನಿಂಗ್ ಆಗೋಗ್ಬಿಟ್ಟಿರುತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ಆದರೆ ನಾವು ಅಡುಗೆ ಮಾಡಲಿಕ್ಕೆ ಬಳಸ್ಕೊತೀವಿ ನೋಡಿ ಈ ಥರ ಬಾಂಡ್ಲಿ ಇರ್ಬೋದು ಅಥವಾ ಮಡಕೆ ಇರ್ಬೋದು ಇವನ್ನೆಲ್ಲ ನಾವು ಒಂದೆರಡು ದಿನ ನೀರಲ್ಲಿ ಚೆನ್ನಾಗಿ ನೆನೆಸಿ ಆಮೇಲೆ ಎರಡು ದಿನ ಮಜ್ಜಿಗೆ ನೀರಲ್ಲಿ ನೆನೆಸ್ಬೇಕು ಮಜ್ಜಿಗೆ ನೀರಲ್ಲಿ ನೆನೆಸಾದ್ಮೇಲೆ ನೀಟಾಗಿ ವಾಶ್ ಮಾಡಿ ಇದನ್ನು ಕೂಡ ಒಂದೆರಡು ಗಂಟೆಗಳ ಕಾಲ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಅಡುಗೆ ಮಾಡೋಕ್ಕೆ ಬಳಸ್ಕೊಳ್ಬೋದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾನು ಇಷ್ಟು ದಿನ ಇದೇ ತರ ಫಾಲೋ ಮಾಡ್ಕೊಂಡು ಬಂದಿರೋದು ನಮ್ಮ ಮನೇಲಿರೋ ಮಟ್ಪಾಟ್ಗಳೆಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ತುಂಬಾ ಸ್ನ್ಯಾಕ್ಸ್ ತಿಂತಾರೆ ಅವ್ರಿಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ ಜಾಸ್ತಿ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಟ್ಬಿಡೋಣ ಅಂತ ಹೇಳಿ ಮಕಾನ ಬಳಸ್ಕೊಂಡು ಎರಡು ಸ್ನಾಕ್ಸ್ ನ ರೆಡಿ ಮಾಡ್ಕೊಂತ ಇದ್ದೀನಿ ಒಂದು ಸ್ವೀಟ್ ಆಗಿ ಹಾಗೆ ಒಂದು ಸ್ಪೈಸಿ ಆಗಿ ಮಾಡ್ಕೊಂತ ಇದ್ದೀನಿ ಇದಕ್ಕೆ ಎರಡು ಕಪ್ಪಷ್ಟು ಮಖಾನ ತೊಗೊಂಡಿದ್ದೀನಿ ಮಖಾನನ ತೊಗೊಂಡು ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಮೆತ್ತಗಿರುತ್ತೆ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಹಾಗೆ ಒಂದು ಜಾರ್ಗೆ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ಹಾಗೆ ಎರಡು ಏಲಕ್ಕಿನ ತಗೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬಾಣಲಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ತಾ ಇರೋದ್ರಿಂದ ನಾನು ಒಂದೆರಡು ಎರಡು ಸ್ಪೂನ್ ಬೆಲ್ಲ ಹಾಕೊಂಡಿದ್ದೀನಿ ಅಷ್ಟೇ ಬೆಲ್ಲದ ಪುಡಿನ ಬಳಸ್ತಾ ಇದ್ದೀನಿ ಹಾಗೆ ಬೆಲ್ಲ ಕರಗುವಷ್ಟು ನೀರನ್ನ ಇದ್ದೀನಿ ಒಂದೆರಡು ಸ್ಪೂನ್ ಬೆಲ್ಲಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ನೀರು ಹಾಕೊಂಡ್ರೆ ಸಾಕು ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈ ಥರ ಬಬಲ್ಸ್ ಬರ್ತಿದೆ ನೋಡಿ ಅಥವಾ ಒಂದೆಳೆ ಪಾಕ ಅಂತಾರಲ್ಲ ಅಷ್ಟು ತಗೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಕೊಬ್ಬರಿ ತುರಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ಒಂದು ಕಪ್ ಅಷ್ಟು ಮಖಾನನ್ನು ಸೇರಿಸ್ಕೊಂಡು ಇದನ್ನು ಕೂಡ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಬಿಳಿ ಎಳ್ಳಿರ್ಬೋದು ಅಥವಾ ಬೆಲ್ಲ ಇರ್ಬೋದು ಚೆನ್ನಾಗಿ ಮಖಾನಾಗಿ ಇಟ್ಕೊಳ್ಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ ಒಂದೆರಡು ನಿಮಿಷಕ್ಕೆಲ್ಲ ಈ ಎಲ್ದಿಯಾಗಿರೋ ಸ್ನ್ಯಾಕ್ಸು ರೆಡಿಯಾಗಿ ಹೋಗ್ಬಿಡತ್ತೆ ಯಾರಾದರೂ ಸ್ವೀಟ್ನ ಜಾಸ್ತಿ ತಿನ್ನೋರಿದ್ರೆ ಅವ್ರಿಗೆ ಈ ಥರ ಸ್ನ್ಯಾಕ್ಸ್ನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಹಸ್ಬೆಂಡ್ಗೂ ಕೂಡ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು ಹಾಗೆ ಇದ್ರ ಜೊತೆಗೆ ಒಂದು ಸ್ಪೈಸಿ ಕೂಡ ಇರಲಿ ಅಂತ ಹೇಳಿ ಒಂದು ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಅಂದರೆ ಚಿಕ್ಕ ಕಪ್ಪಲ್ಲಿ ನಾನು ಫುಲ್ ಕಪ್ಪು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಬಾಣಲಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಬದಲು ಎಣ್ಣೆ ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ಕೊಬ್ಬರಿನ ನೀಟಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ನಾವು ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಕಡಲೆ ಬೀಜ ಹಾಗೆ ಗೋಡಂಬಿ ಸ್ವಲ್ಪ ಸ್ವಲ್ಪ ಬಾದಾಮಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದೆರಡೆಲೆ ಎರಡೆಲೆ ಎಲೆ ಕೂಡ ಹಾಕ್ತಾಯಿದ್ದೀನಿ ಈ ಥರ ಯಾವುದೇ ಸ್ನ್ಯಾಕ್ಸ್ ಮಾಡಿದ್ರು ಅದ್ರ ಜೊತೆ ಸ್ವಲ್ಪ ಕರ್ಬೇವಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗೆ ಒಂದು ಚಿಟಕಿ ಆಗುವಷ್ಟು ಅರ್ಶನದ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಸೇರಿಸಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಮಖನನ್ನು ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯಿತು ಇದು ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಹೆಲ್ದಿ ಸ್ನ್ಯಾಕ್ಸೇ ನಾವೇನಾದರೂ ಡಯಟ್ ಮಾಡ್ತಾ ಇದ್ದರೆ ನಮಗೆ ತುಂಬಾ ಕ್ರೇವಿಂಗ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಈ ಥರ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂದರೆ ಕ್ರೇವಿಂಗ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಹೆಲ್ದಿಯಾಗಿರೋ ಫುಡ್ನ ತಿಂದಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಇದು ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ನೀವು ಸಾಕಷ್ಟು ಸಲ ಕಮೆಂಟ್ ಮೂಲಕ ಕೇಳ್ತಿದ್ರಿ ಅಲ್ವಾ ನಾವು ಡಯಟ್ ಮಾಡ್ತಾ ಇದ್ದೀವಿ ಅದರ ತುಂಬಾ ಸ್ವೀಟ್ ಕ್ರೇವಿಂಗ್ ಆಗ್ತಾ ಇದೆ ನೀವು ಯಾವ ಥರ ಕಂಟ್ರೋಲ್ ಮಾಡ್ಕೊಳ್ತೀರಾ ಅಂತ ಈ ತರ ನಾವು ಸಾಕಷ್ಟು ಹೆಲ್ದಿ ಸ್ನ್ಯಾಕ್ಸ್ಗಳನ್ನ ಮಾಡ್ಕೊಂಡು ತಿನ್ಬೋದು ಇದು ನಮ್ಮ ಡಯಟ್ ಗೆ ಯಾವುದೇ ತರ ತೊಂದ್ರೆ ಕೊಡಲ್ಲ ಇನ್ನು ನಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಮಗಾನ ನಿಮಗೆ ಗೊತ್ತಿರೋ ಹಾಗೆ ವೇಟ್ ಲಾಸ್ ಮಾಡೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಬೆಲ್ಲ ಇರಬಹುದು ಎಳ್ಳಿರ್ಬೋದು ಇದನ್ನೆಲ್ಲ ತಿನ್ನೋದ್ರಿಂದ ನಮ್ಮ ಡಯಟ್ ಗೆ ಯಾವುದೇ ತರ ತೊಂದರೆ ಆಗೋಲ್ಲ ಅದು ಅಲ್ಲದೆ ಮಕ್ಕಳಿಗೆ ತುಂಬಾ ಹೊರಗಡೆ ಫುಡ್ ನ ತಂದು ಕೊಡೋದ್ರ ಬದಲು ಈ ತರ ಮನೆಯಲ್ಲೇ ಹೆಲ್ದಿಯಾಗಿ ಸ್ನಾಕ್ಸ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇವತ್ತಿನ ದಿನ ನಂದು ಈ ತರ ಹೋಯ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್